ಪಟ್ಟಣದ ಕೆಮ್ಮಮ್ಮ ದೇವಸ್ಥಾನದಿಂದ ದುರ್ಗಾ ದೌಡ್ ನಾಲ್ಕನೇ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದಸರಾ ಉತ್ಸವ ಸಮಿತಿಯ ವತಿಯಿಂದ ಕಳೆದ 3 ವರ್ಷದಿಂದ ಆಧ್ಯಾತ್ಮಿಕ ಚಿಂತನೆಯ ದುರ್ಗಾ ದೌಡ ಕಾರ್ಯಕ್ರಮವನ್ನು ನಡೆಸುತ್ತಾ ಬರಲಾಗುತ್ತಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನವರಾತ್ರಿಯ 4ನೇ ದಿನದ ಮೆರವಣಿಗೆಯು ಕೆಮ್ಮಮ್ಮ ದೇವಸ್ಥಾನದಿಂದ ಹೊರಟು ಹಾವಳಿ ಆಂಜನೇಯ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ, ಶಂಕರ ಭಾರತಿ ಮಠ, ಕಾಳಿಕಾದೇವಿ ದೇವಸ್ಥಾನ, ಮ್ಯಾಗೇರಿ ಓಣಿಯ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿತು. ದಾರಿಯುದ್ದಕ್ಕೂ ಭಕ್ತಿಯಿಂದ ಭಗವದ್ವಜ ಮತ್ತು ತ್ರಿಶೂಲ ಪೂಜೆ ನೆರವೇರಿಸಿದರು. 4ನೆಯ ದಿವಸ ಬೆಳಗಿನ ಜಾವ 5:30ಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಮೆರವಣಿಗೆ ಚಾಲನೆಗೊಂಡಿತು. ಈ ವೇಳೆ ದುರ್ಗಾ ದೌಡ ಕಾರ್ಯಕ್ರಮದ ರೂವಾರಿ ಗುರುನಾಥ ದಾನಪ್ಪನವರ ಮಹೇಶ ಹೊಗೆಸೊಪ್ಪಿನ ಮಾತನಾಡಿ, ಈ ದಸರಾ ಹಬ್ಬದಲ್ಲಿ ಶಕ್ತಿ ಸ್ವರೂಪಿಣಿಯಾದ ದುರ್ಗಾಮಾತೆಯನ್ನು ಪೂಜೆ ಮಾಡುವುದರಿಂದ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟ ಕಾರ್ಪಣ್ಯ ಸಂಕಷ್ಟಗಳು ದೂರವಾಗುತ್ತವೆ. 9 ದಿನಗಳ ಕಾಲ ದೇವಸ್ಥಾನಗಳಿಗೆ ನಡೆಯುವುದರಿಂದ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತದೆ, ಹೊಸ ಚೈತನ್ಯ ಮೂಡುತ್ತದೆ, ಶಕ್ತಿ ದೇವತೆಯ ಕೃಪೆ ಎಲ್ಲರ ಮೇಲಾಗುತ್ತದೆ. ಇವತ್ತಿನ ದಿವಸ ಕುಸುಮಾಂಡ ಮಾತೆ ಕುಸುಮಾಂಡ ದೇವಿಯ ಸ್ಮರಣೆಯಿಂದ ಮನಗಳಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀಮತಿ ರಾಜೇಶ್ವರಿ ದಾನಪ್ಪನವರ್, ತಿಪ್ಪಣ್ಣ ಸಂಶಿ, ದೇವಪ್ಪ ಗಡಿದ, ರಾಜು ಅರಳಿ, ಶಂಕರ್ ಬಾಳಿಕಾಯಿ, ಗಂಗಾಧರ ಮೆಣಸಿನಕಾಯಿ, ರಾಜಶೇಖರಯ್ಯ ಸಿಗ್ಲಿಮಠ, ಮಲ್ಲನಗೌಡ ಪಾಟೀಲ್, ರವಿಲಿಂಗ ಶೆಟ್ಟಿ, ಬೋಮಲೆ, ಶಿವಣ್ಣ ಗಿಡಬಿಡಿ ಸೇರಿದಂತೆ ಮಹಿಳೆಯರು ಮಕ್ಕಳು ಪಾಲ್ಗೊಂಡಿದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ. Hey.